ನಿರೀಕ್ಷಕರೇ ಹಾಗೂ ಪರೀಕ್ಷಕರೇ, ನಾನು ಶಾನ್ವಿ ಚಂದ್ರ, ಬಳ್ಳಾರಿಯ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲಿನ 7ನೇ ತರಗತಿಯ ವಿದ್ಯಾರ್ಥಿನಿ. ಟೋಕಿಯೋದ ಬಾನಂಗಳದಲ್ಲಿ ಭಾರತದ ತ್ರಿವರ್ಣ ಧ್ವಜವುದಾರಾಗಿಸಿ ರಾಷ್ಟ್ರಗೀತೆಯು ಮೊಳಗಿದಾಗ ಪ್ರತಿಯೊಬ್ಬ ಭಾರತೀಯ ಕ್ರೀಡಾಭಿಮಾನಿಯ ಧಮನಿ ಧಮನಿಗಳಲ್ಲಿ ದೇಶಾಭಿಮಾನ ಜಾಗೃತಿಗೊಂಡ ಆ ಕ್ಷಣ ಅವಿಸ್ಮರಣೀಯವಾದುದು. ಇಂತಹ ಮಹಾನ್ ಒಲಿಂಪಿಕ್ ಸಾಧಕರ ಸಾಧನೆಯನ್ನು ಮೆಲುಕು ಹಾಕಿದಾಗ ನನ್ನ ಮನಸ್ಥಾಯಿಯಲ್ಲಿ ಮೂಡಿ ಬರುವ ನನ್ನ ನೆಚ್ಚಿನ ಒಲಿಂಪಿಕ್ ಕ್ರೀಡಾಪಟು ದಂತಕಥೆ ಫ್ಲೈಯಿಂಗ್ ಸಿಖ್ ಮಿಲ್ಕಾ ಸಿಂಗ್. ಭಾರತದ ಕ್ರೀಡಾ ಇತಿಹಾಸದಲ್ಲಿ ಮಿಲ್ಕಾ ಸಿಂಗ್ ರವರ ಪ್ರಯಾಣದ ಪಥವನ್ನು ಅವಲೋಕಿಸಿದಾಗ ಇವರ ಸಾಧನೆ ಆಳ ನಿರಂತರ ಪರಿಶ್ರಮ ಏಳು ಬೀಳುಗಳ ಅರಿವಾಗುತ್ತದೆ. ಕಡುಬಡತನದ ಜೀವನವನ್ನು ಅನುಭವಿಸಿ ದೇಶ ವಿಭಜನೆಯ ಪರಿಸ್ಥಿತಿಯಲ್ಲಿ ತನ್ನವರನ್ನು ಕಳೆದುಕೊಂಡು ಅಲೆಮಾರಿಯಾಗಿ ಅಲೆದು ಕೊನೆಗೆ ಮಿಲಿಟರಿ ಸೇರಿದರು. ಆನಂತರ ಹಂತ ಹಂತವಾಗಿ ಸತತ ಪ್ರಯತ್ನದಿಂದ ಕ್ರೀಡಾ ಜಗತ್ತಿಗೆ ಕಾಲಿಟ್ಟ ಇವರ ಯಶೋಗಾಥೆ ರೋಚಕವಾದುದು, ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾದುದು. ಮಿಲ್ಕಾ ಸಿಂಗ್ ರವರ ದ ರೇಸ್ ಆಫ್ ಮೈ ಲೈಫ್ ಎಂಬ ಆತ್ಮಕಥನವು ಇವರ ಕ್ರೀಡಾ ಜೀವನದ ಮಜಲುಗಳನ್ನು ನಮ್ಮೆಡೆಗೆ ತೆರೆದಿಡುತ್ತದೆ. ವಿದ್ಯಾರ್ಥಿ ದೆಸೆಂದರೆ ವಿದ್ಯಾಭ್ಯಾಸಕ್ಕೆ ಇವರು ಪ್ರತಿದಿನ 10 ಮೈಲಿ ದೂರವನ್ನು ಬರಿಗಾಲಿನಲ್ಲಿ ಕ್ರಮಿಸಬೇಕಾಗಿತ್ತು. ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸುವಾಗ ಒಂದು ಲೋಟ ಹಾಲಿಗಾಗಿ ಇವರ ಓಟದ ಪಯಣ ಆರಂಭವಾಗುತ್ತಿತ್ತು. ಅನಿವಾರ್ಯ ಪರಿಸ್ಥಿತಿ ಬದುಕಿನ ಭದ್ರ ಬುನಾದಿ ಹಾಕಿಕೊಡುವುದಲ್ಲದೆ ದೃಢತೆಯ ಕಿಚ್ಚನ್ನು ತುಂಬಿತು. ಹವಾಲ್ದಾರ್ ಗುರುದೇವ್ ಸಿಂಗ್ ರವರ ಮಾರ್ಗದರ್ಶನ ಹಾಗೂ ಎಸ್ ಪಿ ಓಹರ್ ಅವರ ಪ್ರೋತ್ಸಾಹದೊಂದಿಗೆ ಇವರ ಕ್ರೀಡಾ ಬದುಕು ರೂಪ ಪಡೆದುಕೊಳ್ಳುತ್ತದೆ. ಹೈದರಾಬಾದಿನಲ್ಲಿ ನಡೆದ ಬ್ರಿಗೇಡ್ ಮೀಟಿಂಗ್ ಇವರ ಪಾಲಿಗೆ ಅತ್ಯಂತ ನಿರ್ಣಾಯಕವಾದುದು. ಅಲ್ಲಿ ಹಲವಾರು ಭಾರತ ತಂಡದ ಕ್ರೀಡಾಪಟುಗಳ ಭೇಟಿ ಮಿಲ್ಕಾ ಸಿಂಗ್ ರವರಿಗೆ ತಾನು ಭಾರತ ತಂಡವನ್ನು ಪ್ರತಿನಿಧಿಸಬೇಕೆಂಬ ಛಲವನ್ನು ಹುರಿದುಂಬಿಸುವುದೊಂದಿಗೆ ಒಲಿಂಪಿಕ್ನಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲಿ ಸತತವಾಗಿ ಭಾರತವನ್ನು 3 ಬಾರಿ ಪ್ರತಿನಿಧಿಸುವಂತೆ ಮಾಡಿತು. ಯಾವುದೇ ಆಧುನಿಕ ಕ್ರೀಡಾ ತರಬೇತಿಗಳಿಲ್ಲದ ಅಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಮೂಡಿಸಿರುವ ಹೆಜ್ಜೆಗಳ ಗುರುತು ನಮ್ಮನ್ನು ನೆಬ್ಬೆರಗುಗೊಳಿಸುತ್ತದೆ. ಒಲಿಂಪಿಕ್ನಲ್ಲಿ ಇವರು ಸತತವಾಗಿ ಭಾರತವನ್ನು ಪ್ರತಿನಿಧಿಸಿ ಸ್ವರ್ಣ ಪದಕದ ವಿಜೇತರಾಗಿ ದಾಖಲೆ ನಿರ್ಮಿಸಿದ್ದಾರೆ. ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಇವರ ಅನನ್ಯ ಸಾಧನೆಯನ್ನು ಬಿಂಬಿಸುತ್ತದೆ. ಅಥ್ಲೆಟಿಕ್ ಕ್ರೀಡಾಪಟುವಾದ ಇವರು ಇತ್ತೀಚೆಗೆ ತನ್ನ 91ನೇ ವಯಸ್ಸಿನಲ್ಲಿ ಮಹಾಮಾರಿ ಕೊರೋನಾಕ್ಕೆ ಬಲಿಯಾದುದು ದುರದೃಷ್ಟಕರ. ಭಾರತ ಅಥ್ಲೆಟಿಕ್ ವಿಭಾಗದಲ್ಲಿ ಒಲಿಂಪಿಕ್ನಲ್ಲಿ ಸ್ವರ್ಣ ಪದಕ ಗೆಲ್ಲುವುದು ಇವರ ಬಹುದಿನದ ಕನಸಾಗಿತ್ತು. ಇವರ ಈ ಕನಸನ್ನು ಇವರ ಮರಣದ ನಂತರ 50 ದಿನಗಳ ಅಂತರದಲ್ಲಿ ನೀರಜ್ ಚೋಪ್ರಾ ಅವರು ನನಸಾಗಿಸಿ ಆ ಪದಕವನ್ನು ಮಿಲ್ಕಾ ಸಿಂಗ್ ರವರಿಗೆ ಅರ್ಪಣೆ ಮಾಡಿರುವುದು ದಂತಕಥೆಯಾದ ಮಿಲ್ಕಾ ಸಿಂಗ್ ರವರಿಗೆ ನೀಡಿದ ಮಾತರ ಗೌರವವಾಗಿದೆ. 2021ರ ಟೋಕಿಯೋ ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳನ್ನು ಅಭಿನಂದಿಸುತ್ತ ಮಹಾಸಾಧಕ ಮಿಲ್ಕಾ ಸಿಂಗ್ ರವರನ್ನು ನೆನೆಯುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.